ಬಾಜು ಮಾಡಿದ್ದುಣ್ಣೋ ಮಹಾರಾಯ, ಮೊದ್ಲ ನಂಬರ್ ನಂದೇ ಆಗಿತ್ತು. ರಂಗೀಲಾ, ಈಗ ಆಡಿಯನ್ಸ್ ಆಗಿ ನೋಡಿ. ಅಜ್ಜಯ್ಯ, ಈಗ ತಾನೇ ನೀವು ಖುಷಿಯಲ್ಲಿದ್ರಿ, ಮತ್ತೀಗ ಒಮ್ಮೆಲೆ ಸೀರೆ ಸಾಕಾದ್ರಿ. ಅಂತದೇನಿಲ್ಲ ರುದ್ರ, ನೀವು ಮಕ್ಕಳ ಗೆಳೆತನ ಆಟೋಟ ನೋಡಿ ನನಗೂ ನನ್ನೊಬ್ಬ ಗೆಳೆಯನ ನೆನಪಾಯ್ತು. ನಾವು ಜೊತೆಯಾಗಿ ಮಜಾ ಮಾಡ್ತಿದ್ದೆವು, ಮೋಜು ಮಾಡ್ತಿದ್ದೆವು. ಆದ್ರೊಂದಿನ ಹಾಗಾದ್ರೆ ಅವರನ್ನ ಮನೆಗೆ ಕರೀರಿ, ಅಥವಾ ನೀವು ಅವರನ್ನ ಭೇಟಿಯಾಗ್ಲು ಹೋಗಿ. ರುದ್ರ, ಅವೆಲ್ಲ ಕಳೆದ ದಿನಗಳ ಮಾತುಗಳು. ಯಾಕೋ ಅವ ನನ್ನ ಮೇಲೆ ಬಹಳ ಬೇಸರದಿಂದಿದ್ದಾನೆ. ಗೊತ್ತಿಲ್ಲ ಅವನಿಗೆ ಏನ್ ಅಪಾರ್ಥವಾಗಿದೆ ಅಂತ. ಏನಾಗಿದೆ ಎಂಬುದರ ರೀಸನ್ ಕೂಡ ನನಗೆ ಗೊತ್ತಿಲ್ಲ. ನಾವು ವರ್ಷಗಳಿಂದ ಒಬ್ಬರೊಬ್ಬರ ಮುಖಾನೂ ನೋಡ್ಲಿಲ್ಲ. ಅಜ್ಜಯ್ಯ, ಅಪಾರ್ಥವನ್ನು ದೂರ ಮಾಡ್ಲಬಹುದು, ನೀವು ಅವರ ಹೆಸರಾದ್ರೂ ಹೇಳಿ. ಅವನ ಹೆಸರು ಇಸಾಂಗಿ, ಅವನೊಬ್ಬ ನಿಂಜಾ ಮೆಜಿಷಿಯನ್. ಅಜ್ಜಯ್ಯ, ನಾನವ್ರನ್ನು ನಿಮ್ ಬಳಿ ಕರ್ಕೊಂಡ್ ಬರ್ತೀನಿ. ಬೇಡ ರುದ್ರ, ಅವ ಎಂದೂ ಇಲ್ಲಿಗೆ ಬರೋಲ್ಲ. ಅವ ನಿಂಜಾ ಲ್ಯಾಂಡ್ ನಲ್ಲಿ ಇರ್ತಾನೆ. ಸುಮಾರು 15 ವರ್ಷಗಳಿಂದ ನಾವಿಬ್ರು ಭೇಟಿಯಾಗಲಿ. ನಾನು ಆಣೆ ಹಾಕಿದ್ದೇನೆ ಅವನನ್ನು ಭೇಟಿಯಾಗ್ಲು ನಾನು ಹೋಗ್ಲಾರೆ ಅಂತ. ಸೋ ಸ್ಯಾಡ್ ರುದ್ರ, ಅಜಯ ತನ್ನ ಗಳಿಯನ್ನು ಎಷ್ಟು ಪ್ರೀತಿಸ್ತಾರೆ ಆದ್ರೂ ಭೇಟಿಯಾಗದು. ಭೇಟಿಯಾಗ್ತಾರೆ ಮೈರಾ, ಅವರಿಬ್ರು ಖಂಡಿತ ಭೇಟಿಯಾಗ್ತಾರೆ. ನಾವು ಅವರನ್ನ ಭೇಟಿ ಮಾಡಿಸೋಣ, ಅವರ ಮುಖದ ಮೇಲೆ ಆ ಸಂತೋಷ ತಂದೆ ತರೋಣ. ನಾವು ನಿಂಜಾಲ್ಯಾಂಡ್ ಗೆ ಹೋಗ್ಬೇಕು. ನಿಂಜಾಲ್ಯಾಂಡ್? ನಾನು ಅದ್ರ ಬಗ್ಗೆ ಬಹಳಷ್ಟು ಕೇಳಿದ್ದೇನೆ. ಮಾಡಿದ್ದುಣ್ಣ ಮಹಾರಾಯ, ನಾನು ಜೊತೆ ಬರ್ತೀನಿ. ನಾವು ತಲುಪಿದೀವ್ ಅನ್ಸುತ್ತೆ. ಅಲ್ಲಿ ನೋಡಿ ನಿಂಜಾಲ್ಯಾಂಡ್. ಎಲ್ಲೋಗ್ತಿದ್ದೀರಿ ನೀವೆಲ್ಲ? ಪರ್ಮಿಷನ್ ಇಲ್ಲದೆ ನಿಂಜಾಲ್ಯಾಂಡ್ ನೊಳಗೆ ಯಾರು ಹೆಜ್ಜೆ ಇಡುವಂತಿಲ್ಲ. ನಮ್ಗೆ ಸಾಗಿಸರನ್ನು ಭೇಟಿಯಾಗಬೇಕು, ಅವರನ್ನು ಭೇಟಿಯಾಗುವುದು ಬಹಳ ಅಗತ್ಯವಿದೆ. ಭೇಟಿಯಾಗದೆ ನಾವು ಹೋಗಲ್ಲ. ಆಗ ಭೇಟಿ ಮಾಡದೆ ಹೋಗಲ್ವಾ? ಅರೆ ಮಾಡಿದ್ದುಣ್ಣು ಮಹಾರಾಯ, ಮೋಡಗಳ ಕೆಲಸ ನೀರು ಸುರಿಸೋದು, ಒದೆಯಟ್ಟು ಸುರಿಸೋದಲ್ವಲ್ಲ. ಮೋಡಗಳ ಕೆಲಸ ಒದೆಯಟ್ಟು ಸುರಿಸೋದೆ ಅನ್ಸುತ್ತೆ. ಆಗ ಹೀಗಂತೀರಾ? ಹಾಗಾದ್ರೆ ಇವರಿಗೆ ಬುದ್ಧಿ ಕಲಿಸಲೇಬೇಕು. ನಿಲ್ಲಿ, ನನ್ನ ಮಾತು ಕೇಳಿ. ನಾವಿಲ್ಲಿ ಫೈಟ್ ಮಾಡ್ಲು ಬಂದಿಲ್ಲ, ನಮ್ಗೆ ಕೇವಲ ಇಸಾಂಗಿ ಸರ್ ಅನ್ನು ಭೇಟಿ ಮಾಡ್ಬೇಕು. ನಾವ್ ಅವರನ್ನ ಭೇಟಿ ಮಾಡಿ ಹೊರಟು ಹೋಗ್ತೀವಿ. ಈಗಿಂದೀಗ್ಲೇ ಹೊರಟು ಹೋಗು, ನೀನು ಬಹಳ ಚಿಕ್ಕವ, ಅವರನ್ನ ಭೇಟಿಯಾಗುವಂತಿಲ್ಲ. ರುದ್ರನ ಪ್ರಾಯ, ರುದ್ರನ ಜಾದುವಿನ ಮೇಲೆ ಸಂಶಯವೇ ಬೇಡ. ಇಬ್ಬಾಯಿಸ್ಕಾ ಇಬ್ಬಾಯಿಸ್ಕಾ ಬುಮ್ ಚಿಕ್ ಚಿಕ್ ಬೂ.
ನಡಿ ರುದ್ರ, ಮುಂದಕ್ಕೂ ಬಿಡ. ನಿಲ್ಲು, ಯಾರು ನೀನು? ತಡೀರಿ, ಮುಂದೆ ಹೋಗದಿರಲಿ. ಹಿಂತಿರುಗು, ಇಲ್ಲಾಂದ್ರೆ ನಿಮ್ಮನ್ನೆಲ್ಲ ಮುಗಿಸಿ ಬಿಡ್ತೀವಿ. ನೀವು ಇಜಾಂಗ್ಯನು ಭೇಟಿಯಾಗುವಂತಿಲ್ಲ. ಹೀರೋ ಏನಿದಲ್ಲ, ಇವರೆಲ್ಲ ಯಾರು ಇಲ್ಲಿಗೆ ಯಾಕೆ ಹಾಕ ಬಂದ್ರು? ನಮ್ಗೆ ಮಾಸ್ಟರ್ ಇಜಾಂಗಿಯನ್ನು ಭೇಟಿಯಾಗಬೇಕು. ನಾನೇ ಇಜಾಂಗಿ, ಹೇಳು ಏನ್ ವಿಷಯ? ನನ್ನ ಹೆಸರು ರುದ್ರ, ನಾನ್ ನಿಮ್ ಗೆಳೆಯ ಜೈ ಸಿಂಗ್ ಚೌಹಾನ್ನ ಗ್ರ್ಯಾಂಡ್ ಸನ್. ಜೈ ಸಿಂಗ್ ಚೌಹಾನ್ನ ಗ್ರ್ಯಾಂಡ್ ಸನ್ ನನ್ನನ್ನು ಭೇಟಿಯಾಗ ಬಂದಿದ್ದಾನ? ಇಂಟ್ರೆಸ್ಟಿಂಗ್, ವೆರಿ ಇಂಟ್ರೆಸ್ಟಿಂಗ್. ಇಜಾಂಗಿ ಸರ್, ಅಜ್ಜಯ್ಯ ಅಂತದ್ದೇನ್ ಮಾಡಿದ್ರಂತ ನೀವಿಷ್ಟು ಕೋಪದಲ್ಲಿದ್ದೀರಾ? ಅವರನ್ನ ಭೇಟಿಯಾಗ್ಲು ಇಷ್ಟಪಡ್ತಿಲ್ಲ. ಕೇಳುವೆ ಆದ್ರೆ ಕೇಳು, ಇದು ಇವತ್ತಿನಿಂದ 15 ವರ್ಷಗಳ ಹಿಂದಿನ ಮಾತು. ಮ್ಯಾಜಿಷಿಯನ್ ಹಾಲ್ನಲ್ಲಿ ಮ್ಯಾಜಿಷಿಯನ್ಸ್ ಅಸೋಸಿಯೇಷನ್ ಮೀಟಿಂಗ್ ಇತ್ತು. ಅದನ್ನು ನಿನ್ನ ಅಜ್ಜ ಆರ್ಗನೈಸ್ ಮಾಡಿದ್ರು. ಯಾಕೆಂದ್ರೆ ನಿನ್ನ ಅಜ್ಜ ಅಸೋಸಿಯೇಷನ್ನ ಪ್ರೆಸಿಡೆಂಟ್ ಆಗಿದ್ರು. ಆಮೇಲೆ ಏನಾಯ್ತು ಅದನ್ನ ನೀನೇ ನೋಡು. ತುಂಬಾ ಚೆನ್ನಾಗಿದೆ. ರುದ್ರ, ಇದುವೆ ಆ ಜಾಗ. ಇಲ್ಲಿ ನನ್ನ ಅವಮಾನವಾಗಿತ್ತು. ಜಯ ಸಿಂಗ್, ನೀನು ಆನ್ಯುವಲ್ ಮೀಟಿಂಗ್ ಅರೇಂಜ್ಮೆಂಟ್ ಬಹಳ ಚೆನ್ನಾಗಿ ಮಾಡಿದ್ದಿ. ಎಲ್ಲ ಸರಿಯಾಗಿ ನೆರವೇರಿ, ಬಾ ಎಲ್ಲರನ್ನು ಭೇಟಿಯಾಗೋಣ. ಏನು ಜಯ ಸಿಂಗ್, ಹೇಗಿದ್ದೀರಾ? ನಾನು ಏನು, ನಿನ್ನ ಯಾರಿಲ್ಲಿ ಕರೆದದ್ದು? ಇವ ಮ್ಯಾಜಿಷಿಯನ್ಗಳ ಹೆಸರಿಗೊಂದು ಕಳಂಕ ಹೊರದಬ್ಬಿಯು ನನ್ನ. ಜಯ ಸಿಂಗ್, ನೀನಿದೇನ್ ಹೇಳ್ತಿದ್ದಿ? ನಾವು ಗೆಳೆಯರು. ನೀನು ಗೆಳೆಯನಲ್ಲ, ಹುತ್ತದೊಳಗಿನ ಹಾವು. ಹಾವು ಯಾವಾಗ್ಲೂ ನನ್ ಕಂಡ್ರೆ ಉರಿಯುತ್ತಿರ್ತಿ. ಇವತ್ತು ಎಲ್ರಿಗೂ ನಿನ್ನ ನಿಜ ರೂಪ ತೋರಿಸ್ಬಿಡ್ತೇನೆ. ನಾನು ಮ್ಯಾಜಿಷಿಯನ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಅಂತ ನಿನ್ಗೆ ಹೊಟ್ಟೆ ಊರಿ. ನಾನು ಉತ್ತಮ ಮ್ಯಾಜಿಷಿಯನ್ ಅಂತ ನಿನ್ಗೆ ಹೊಟ್ಟೆ ಊರಿ. ನೀನು ಹುತ್ತದೊಳಗಿನ ಹಾವಿನಂತೆ, ಅವಕಾಶ ಸಿಗುತ್ತಲೇ ನೀನ್ ನನ್ಗೆ ಕಚ್ಚಿಬಿಡ್ತೀಯ. ಗಾರ್ಡ್ಸ್, ಹೊರದಬ್ಬಿ ಇವನನ್ನ ಹಾಲ್ನಿಂದ. ಜಯ ಸಿಂಗ್ ಚೌಹಾನ್, ಇವತ್ತಿನ ದಿನವನ್ನ ನಾನು ಜೀವನದಲ್ಲೆಂದು ಮರೆಯೋಲ್ಲ. ನೀನು ನಮ್ಮ ಗೆಳೆತನವನ್ನ ಚೂರು ಚೂರು ಮಾಡಿದ್ದಿ. ನಾನು ಶಪಥ ಮಾಡ್ತೀನಿ, ಜೀವನದಲ್ಲಿ ಇನ್ನೆಂದು ನಿನ್ನ ಮುಖವನ್ನು ನಾನು ನೋಡ್ಲಿಕ್ಕಿಲ್ಲ. ಹೋಗು ಹೋಗು, ನನಗೂ ನಿನ್ನ ಮುಖ ನೋಡ್ಲಿಕ್ಕಿಲ್ಲ. ಜಯ ಸಿಂಗ್, ನೀವು ಇಸಂಗಿ ಸರ್, ಇದನ್ನೆಲ್ಲ ನೋಡಿದ್ಮೇಲೆ ನನ್ಗೇನ್ ಅನಿಸುತ್ತೆಂದ್ರೆ, ನಿಮ್ಮ ಮತ್ತು ಅಜ್ಜಯ್ಯನ ಮಧ್ಯೆ ಯಾರೋ ಏನು ಪಿತೂರಿ ನಡೆಸಿದ್ದಾರೆ. ಸ್ವತಃ ನೀವೇ ಒತ್ಸಿ, ಒಮ್ಮೆಲೆ ಅಜ್ಜಯ್ಯ ನಿಮ್ಮನ್ ಯಾಕೆ ಅಪಮಾನ ಮಾಡಿರ್ಬೇಕು? ನೀವು ನನ್ಗೆ ಹೇಳ್ತೀರಾ ಆ ಪಾರ್ಟಿಯಲ್ಲಿ ಬೇರೆ ಯಾರ್ಯಾರು ಬಂದಿದ್ರಂತ? ಪಾರ್ಟಿಯ ಎಲ್ಲಾ ರೆಕಾರ್ಡ್ಸ್ ಮ್ಯಾಜಿಷಿಯನ್ ಹಾಲ್ನಲ್ಲಿವೆ. ನೀನ್ ಅಲ್ಲಿ ಹೋಗುವಂತಿಲ್ಲ, ಯಾಕೆಂದ್ರೆ ಆ ಏರಿಯಾ ಈಗ ರೆಸ್ಟ್ರಿಕ್ಟೆಡ್ ಏರಿಯಾ. ಅಲ್ಲಿ ಯಾರು ಹೋಗುವಂತಿಲ್ಲ.
ನಮ್ಮನ್ನು ಭೇಟಿಯಾಗಿದ್ದಕ್ಕೆ ಧನ್ಯವಾದ. ನಾವು ಹೊರಡೋಣ. ಮಾಡಿದ್ದು ಮಹಾರಾಯ, ಏನಾದ್ರೂ ತಿನ್ಲು ಬಿಡು. ಬಂದಾಗಿನಿಂದ ಕೇವಲ ಪೆಟ್ಟೆ ತಿಂತ ಇದ್ದೀನಿ. ಊಟ ಮಾಡಿ ಹೋಗಿ. ರುದ್ರ, ಇದೆಂತ ಹೇಳತ್ತ? ಮತ್ತೊಮ್ಮೆ ಟ್ರೈ ಮಾಡೋಣ. ಹೆಂತಿರೋಗಿ, ಈ ಕ್ಷೇತ್ರದಲ್ಲಿ ಪರ್ಮಿಷನ್ ಇಲ್ಲದೆ ಯಾರು ಹಾರಾಡಿ ಹೋಗುವಂತಿಲ್ಲ. ಸರಿ, ನಾವು ಹಾರಾಡಿ ಹೋಗುವಂತಿಲ್ಲ, ಆದ್ರೆ ಭೂಮಾರ್ಗದಿಂದ ಹೋಗ್ಬಹುದಲ್ಲ. ನನ್ಗೆ ಯಾಕೆ ಅನ್ನಿಸ್ತಿದೆ, ಯಾರು ನಮ್ಮನ್ನ ಹಿಂಬಾಲಿಸ್ತಿದ್ದಾರೆ. ಇದೇನು ಈ ಗಿಡಗಳು ನಡೀತಿವೆ? ಹಿಂತಿರುಗಿ, ಇಲ್ಲಾಂದ್ರೆ ನಿಮ್ಮನ್ನ ಮುಗಿಸಿ ಬಿಡ್ತೇವೆ. ನಮ್ಗೆ ಮ್ಯಾಜಿಷಿಯನ್ ಹೋಗಿ ಹೋಗ್ಬೇಕು, ಮತ್ತು ಹೋಗಿಯೇ ಸಿದ್ಧ. ನಮ್ಮನ್ನು ಯಾರೂ ತಡೆಯುವ ಹಾಗಿಲ್ಲ. ರುದ್ರ, ರಕ್ಷಿಸಿ ತೋರ್ಸು, ಈಗಲೂ ಸಮಯ ಮೀರಿಲ್ಲ. ಇಲ್ಲಿಂದ ವಾಪಸ್ ಆಗ್ತೀಯೋ ಇಲ್ವೋ? ನಾನು ಒಂದು ಕೆಲಸದ ಜವಾಬ್ದಾರಿ ಕೊಂಡ್ರೆ ಅದನ್ನು ಪೂರ್ಣ ಮಾಡಿಯೂ ಬಿಡ್ತೀನಿ. ಕೆಲಸ ಪೂರ್ಣ ಆಗದೆ ನಾನು ವಾಪಸ್ ಆಗೋಲ್ಲ. ಥ್ಯಾಂಕ್ ಯು, ಬನ್ನಿ ಬನ್ನಿ, ನಮ್ಗೆ ಬೇಗನೆ ಮ್ಯಾಜಿಷಿಯನ್ ಹಾಲ್ ತಲುಪಬೇಕು. ಅಲ್ನೋಡಿ, ಅಲ್ಲಿಯವರೆಲ್ಲರ ರೆಕಾರ್ಡ್ಸ್ ಇವೆ. ಈ ರೆಕಾರ್ಡ್ಸ್ ಗಳಲ್ಲಿ ನಮ್ಗೆ 15 ವರ್ಷದ ಮೊದ್ಲಿನ ಆ ಆನ್ಯುವಲ್ ಮ್ಯಾಜಿಷಿಯನ್ ಮೀಟ್ ನ ರೆಕಾರ್ಡ್. ರುದ್ರ, ಇಷ್ಟೆಲ್ಲ ರೆಕಾರ್ಡ್ಸ್ ಅಲ್ಲಿ ನಾವು ಈ ರೆಕಾರ್ಡ್ ಹೇಗೆ ಹುಡ್ಕೋದು? ಮೈರಾ, ವರುಣ್, ನಾವೆಲ್ಲ ಜೊತೆಗಿದ್ರೆ ಯಾವುದೇ ಕೆಲಸ ಮಾಡಬಹುದು. ಗೆಳೆಯರೇ, ಅಜ್ಜಯನ ಮಾತು ನೆನಪಿಡಿ, ಫೋಕಸ್ ಅಂಡ್ ಬಿಲೀಫ್. ರುದ್ರ, ನೀನ್ ಕೇಳೋಲ್ವಾ? ಬೇಡ ಅಂದ್ಮೇಲೂ ನೀನು ಮತ್ತೆ ಬಂದಿದ್ದೀಯ. ಬಂದ್ಬಿಟ್ಟಿದ್ಯಾ ಆದ್ರೆ ಇಲ್ಲಿ ಯಾವುದೇ ವಸ್ತು ಮುಟ್ಟುವಂತಿಲ್ಲ ನೀನು. ಸರಿ ಜಾಂಗಿ,
ರುದ್ರ ಮತ್ತು ಅವನ ಗೆಳೆಯರು ಮಜಿಷಿಯನ್ ಹಾಲ್ ವರೆಗೆ ತಲುಪಿದ್ದಾರೆ. ರುದ್ರ ಮತ್ತು ಹೀರೋ ನಡುವೆ ಫೈಟ್ ಆಗ್ತಿದೆ. ಏನು, ನಾನು ರುದ್ರನಿಗೆ ಬೇಡ ಅಂದಿದ್ದೆ ಅಲ್ಲಿ ಹೋಗ್ಬೇಡ ಅಂತ, ಆದ್ರೆ ಅವ ಕೇಳಲಿಲ್ಲ. ಕೊನೆಗೂ ಅವ ಜಯಸಿಂಗ್ ನ ಮೊಮ್ಮಗ, ನನ್ಗೆ ಮೆಜಿಷಿಯನ್ ಹಾಲ್ಗೆ ಹೋಗ್ಬೇಕು. ಅದಕ್ಕಿಂತ ಮೊದಲು ನಾನೆಂದು ಮಾಡಲಿಚ್ಛಿಸಿದ ಕೆಲಸ ಮಾಡಬೇಕು. ಈಗ ಹೋಗು, ಜಯಸಿಂಗ್ ಅನ್ನ ವಾರ್ನ್ ಮಾಡು. ಇಜಾಂಗಿ, ನೀನು ಜಯಸಿಂಗ್, ನಿನ್ನ ರುದ್ರ ನಾನು ಬೇಡ ಅಂತ ಹೇಳಿದ ಮೇಲೂ ಮ್ಯಾಜಿಷಿಯನ್ ಹಾಲ್ಗೆ ಹೋಗಿದ್ದಾನೆ. ಏನು, ರುದ್ರ ಮ್ಯಾಜಿಷಿಯನ್ ಹಾಲ್ಗೆ? ಮಾರ, ನೀವ ರಿಜಿಸ್ಟರ್ ಹುಡುಕಿ, ನಾನಿಬ್ಬರನ್ನ ತಡಿತೀನಿ. ಸಿಕ್ತು ರುದ್ರ, ಆ ಪಾರ್ಟಿಯ ರಿಜಿಸ್ಟರ್ ಸಿಕ್ತು. ರುದ್ರ, ನೀನಿಲ್ಲಿ ಏನ್ ಮಾಡ್ತಿದ್ದಿ? ಹೊರಗ್ ಬಾ ಬೇಗ. ಅಜ್ಜಯ್ಯ, ಆ ದಿವಸ ಯಾರು ಖಂಡಿತ ನಿಮ್ಗೆ ಮೋಸ ಮಾಡಿದ್ರು. ಇದು ಅವತ್ತಿನ ಎಲ್ಲಾ ರೆಕಾರ್ಡ್ಸ್ ಸತ್ಯದ ಪತ್ತೆ ಹಚ್ಚುತ್ತಿದ್ದೀನಿ. ಪ್ಲೀಸ್ ಕೆಲವು ಸಮಯ ಕೊಡಿ. ನಾನು ಯಾವಾಗ ಅಂದಿದ್ದೆ? ಇದು ನನಗೆ ನೆನಪೇ ಇಲ್ಲ. ಇಜಾಂಗಿ, ಅದಕ್ಕಾಗಿ ಸಿಟ್ಟಾಗಿದ್ಯಾ? ಅದನ್ ಯಾಕೆ ಹೇಳಲಿಲ್ಲ? ಹೇಳುವ ಅಗತ್ಯವೇನಿತ್ತು? ನೀನೇ ನೋಡು ಏನೆಲ್ಲ ಹೇಳಿದ್ಯಂತ. ಈ ರೆಕಾರ್ಡಿನ ಪ್ರಕಾರವಂತೂ ಎಲ್ಲವೂ ಹಾಗೆ ಇಜಾಂಗಿ ಸರ್ ಹೇಳಿದಂತೆ ಇದೆ. ಆದ್ರೆ ಅಜ್ಜಯ್ಯ ಈ ರೀತಿ ಯಾರಿಗೂ ಅಪಮಾನ ಮಾಡೋಲ್ಲ. ಏನೋ ಕಿತಾಪತಿ ನಡೆದಿದೆ. ಐ ಥಿಂಕ್ ನಾವು ರೀಚೆಕ್ ಮಾಡಬೇಕು. ಅಕೀರಾ ಸಕೀರಾ ಮಾರು ಧಮಾಕಾ, ಗೆಳೆಯನಾಗಲಿ ವೈರಿ ಏನಾದ್ರೂ ಇಂತಹ ಆಗ್ಲಿ ಅದ್ಭುತ. ಶಾಕಾಲ್, ಇದರಿಂದ ಏನಾಗುತ್ತೆ? ಈ ದ್ರಾಕ್ಷಿ ಸಿಹಿಯಾಗಿದೆ, ಆದ್ರೆ ಇದನ್ನ ತಿನ್ನುತ್ತಲೇ ಜಯಸಿಂಗ್ ಮತ್ತು ಇಜಾಂಗಿ ಮಧ್ಯೆ ಗೆಳೆತನ ಶಾಶ್ವತವಾಗಿ ಹುಳಿಯಾಗಿ ಬಿಡುತ್ತೆ. ದ್ರಾಕ್ಷಿ ತಿನ್ನುತ್ತಲೇ ಜಯಸಿಂಗ್ಗೆ ಇಜಾಂಗಿನ ಮುಖದ ಬದಲು ನನ್ನ ಮುಖ ಕಾಣಿಸುತ್ತೆ. ಅವ ನನಗೆ ಬೇಡದ್ದೆಲ್ಲ ಅನ್ಬಹುದು, ಮತ್ತು ಅಪಮಾನ ಇಜಾಂಗಿನದ್ದಾಗುತ್ತೆ. ಆಮೇಲೆ ಜಯಸಿಂಗ್ ಏನೂ ನೆನಪುಳಿಯೋದಿಲ್ಲ. ಇಷ್ಟೇ, ಅವ ಆ ದ್ರಾಕ್ಷಿ ತಿನ್ಲೇಬೇಕು, ಉಳಿದ ಕೆಲಸ ತನ್ನಷ್ಟಕ್ಕೇನೆ ಆಗುತ್ತೆ. ಜಾದು, ನನ್ನ ಮಾಯಾಜಾಲ, ಹೆದರು ನನಗೆ, ನಾನು ಶಕಾಲ್. ಈಗ್ಲೂ ನಿಮ್ಮ ಮಧ್ಯೆ ತಕರಾರು ಇದೆ ಜಯಸಿಂಗ್. ನನ್ ಗೆಳೆಯ, ನನ್ನನ್ನ ಕ್ಷಮಿಸು. ನಾನೇ ಯೋಚಿಸ್ಬೇಕಿತ್ತು. ನೀನ್ ನನ್ನನ್ನೇ ಬಿಡು, ಯಾರಿಗೂ ಅವಮಾನ ಮಾಡಲಾರೆ. ಎಲ್ಲೋ ಏನೋ ತಪ್ಪಾಗಿದೆ. ನನ್ನನ್ನು ಕ್ಷಮಿಸು ಗೆಳೆಯ. ನಾನು ಎಂದು ಅಪಾರ್ಥ ಹೋಗ್ಲಾಡಿಸುವ ಪ್ರಯತ್ನ ಮಾಡ್ಲಿಲ್ಲ. ಮಾಡ್ತಿದ್ರೆ ಬಹುಶಃ ಇವತ್ತು ರುದ್ರ ಮಾಡಿದ್ದು ಅದು ಮೊದ್ಲೇ ಆಗ್ತಿತ್ತು. ಥ್ಯಾಂಕ್ ಯು ರುದ್ರ, ಥ್ಯಾಂಕ್ ಯು ವೆರಿ ಮಚ್. ಮಾಡಿದ್ನೋ ಮಹಾರಾಯ, ಇದೇ ವಿಷಯಕ್ಕೆ ಪಾರ್ಟಿ ಮಾಡೋಣ. ಅದೇನೆಂದ್ರೆ, ಇಲ್ಲಿಗೆ ಬಂದಾಗ್ನಿಂದ ಊಟ ಕಡಿಮೆ ತಿಂದಿದ್ದೀನಿ, ಪೆಟ್ಟು ಜಾಸ್ತಿ ತಿಂದಿದ್ದೀನಿ.